अरिकार डॉक्टर बाबू जगजीवन रवर नूर हद्नाक जयंती अंगवा दिन एला प्रति शासक नायक मत प्रतनिधि बड़वण नम बाबू जगजीवन समिति वतू बंद मालार्पण कॉविड एलू मास्क मुखातर सैनिटाइजर मुखातर बंद मालार्पण इे रीति सायंकाल आर गंटे रंग मंदिर नम्म बाबू जगजीवन जीवन चरित्र भाषण माता मैसूर लक्चर बरता अलू लिमिटेड 200 मंदी पर्मिशन कोट्टिद्दारे डीसी मैडम आदष्टु जन मास्क हाकोंडु बरबेकु सरळ रीतिन आचरणे माड्लत्तीवि यारु गद्दल माड्बेडि अंत हेळि तम्मेल्ल गुलबर्गा नगरद एल्ल नागरिकरिगे इदु हुट्टहब्बद आर्थिक शुभाशयवन्नु हेळ्तीनि इवत्तु देशद मोदलने मोट्ट मोदल उप प्रधानमंत्री आगिरुव डाक्टर बाबू जगजीवनरवर 114नेय जयंती अंगवागि इवत्तु नावु कलबुर्गि नगरदल्लि ಸರಳವಾಗಿ ಇವತ್ತು ನಾವು ಅರ್ಪಣ ಕ್ರಾಸ್ ಬಲಿರುವಂತ ಮೂರ್ತಿ ಎದುರುಗಡೆ ನಾವು ಸರಳವಾಗಿ ಇವತ್ತು ನಾವು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಜಯಂತಿಯ ಸರಳವಾಗಿ ಮಾಡೋ ಉದ್ದೇಶ ಏನಂತಂದ್ರೆ ಭಾರತ ದೇಶದಲ್ಲಿ ಹೀಗೆ ಕೊರೋನಾ ಇರಲ ಕಾರಣದಿಂದ ಕೊರೋನಾ ಮಹಾಮಾರಿಯಿಂದ ಬಹಳ ಸಮಸ್ಯೆ ಆಗಿದೆ ದೇಶದಲ್ಲಿ. ಅದಕ್ಕೆ ಇವತ್ತು ಯಾವುದು ಹಬ್ಬ ಇರಲಿ ಯಾವುದು ಪುರುಷರ ಜಯಂತಿ ಇರಲಿ ಸರಳವಾಗಿ ಆಚರಣೆ ಮಾಡಬೇಕು ಅಂತ ಸರ್ಕಾರ ಆದೇಶ ಇದೆ. ಇವತ್ತು ನಾವು ಬಾಬು ಜಗಜನ್ ರವರ ಹಸರ ಕ್ರಾಂತಿಯನ್ನ ಇವತ್ತು ಅವರ ಸಾಧನೆಗಳ ನಿಮಗೆ ಎಲ್ಲರಿಗೆ ಗೊತ್ತಿದೆ ವಿಷಯನೇ ಇದೆ. ಅವರು ಇವತ್ತು ಉಪಮುಖ್ಯಮಂತ್ರಿ ಇದ್ದಾಗ ನಾವು ಏನೇನೋ ಇವತ್ತು ದಲಿತರ ಬಗ್ಗೆನೇ ಇವತ್ತು ಯಾವ ರೀತಿ ಇವತ್ತು ರೈತರ ಬಗ್ಗೆನೇ ಬೆನ್ನೆಲ್ಲು ಆಗಿ ರೈತರಿಗೆ ಆ ನೀರಾವರಿ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಅವರಿಗೆ ರೈತರಿಗೆ ಸಿಗುವಂತ ಹಕ್ಕುಗಳಿಗೆ ಅವರು ಮೊದಲು ಅವರಿಗೆ ಉಪಮುಖ್ಯಮಂತ್ರಿ ಇದ್ದಾಗ ಹೋರಾಟ ಮಾಡಿ ಅವರು ಸ್ವತಂತ್ರಿಸಿಕೊಟ್ಟಿದ್ದಾರೆ. ಅವಾಗಲಿಂದ ಅವರು ಹಸಿರು ಕ್ರಾಂತಿಯ ಹರಿಕಾರ ಅಂತಂತ ಇವತ್ತು ಬಾಬು ಜಗಜನ್ ರವರ ಬಹಳ ದೊಡ್ಡ ಹೆಸರೇ ಇದೆ ದೇಶದಲ್ಲಿ. ಇವತ್ತು ಅವರ ಹಂತ ಪುರುಷರ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಬಹಳ ಅದೃಷ್ಟರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇವತ್ತು ಎಲ್ಲರೂ ಆ ಕೊರೋನಾ ಇರಲಿಂದ ಎಲ್ಲರೂ ಮಾಸ್ಕ್ ಹಾಕೊಂಡಿ ಮೂರ್ತಿ ಬಲ್ ಬಂದಿ ಮಾಲಾರ್ಪಣೆ ಮಾಡಬೇಕು. ಯಾಕಂತಂದ್ರೆ ಕೊರೋನಾ ಮಾರಿ ಇರಲಿಂದ ಜನ ಬಹಳ ಹೆಚ್ಚಿನ ಜಮಾ ಆಗಬಾರದು ಅಂತ ಸರ್ಕಾರ ಆದೇಶ ಇದೆ. ಇವತ್ತು ನಾವು ಈ ಮೂರ್ತಿ ಇವತ್ತು ಮಾಲಾರ್ಪಣೆ ಮಾಡಕ್ಕೆ ಬಂದಿದ್ದೇವೆ 114ನೇ ಜಯಂತಿಗೆ. ಇವತ್ತು ಇಲ್ಲಿ ನಮ್ಮ ಎಲ್ಲ ಅಣ್ಣ ತಮ್ಮಂದ್ರು ಇವತ್ತು ಸರಳವಾಗಿ ನಾವು ಆಚರಣೆ ಮಾಡಬೇಕು. ಮುಂದಿನ ವರ್ಷ ಕೊರೋನಾ ಹೋಗಿದ ನಂತರ ಮುಂದಿನ ವರ್ಷ ಅದ್ದೂರಿಯಾಗಿ ನಾವು ಬಾಬು ಜಗಜನ್ ರವರ ಜಯಂತಿ ಮಾಡೋಣ. ಬಾಬು ಜಗಜನ್ ರವರ ನಮ್ಮ ನಾಯಕರಿದ್ದಾರೆ. ನಮ್ಮ ಅವರು ಕೊಟ್ಟಂತ ದಾರಿ ಮೇಲೆ ನಾವು ಎಲ್ಲರೂ ನಡೆದಿ ಅವರ ಶಕ್ತಿ ಆಗೋಣ ಅಂತ ಹೇಳಿ ನಾನು ಇವತ್ತು ಅವರ 114ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ನಾನು ಎಲ್ಲ ಕರ್ನಾಟಕದ ಜನರಿಗೆ ನನ್ನ ಮೂಲಕ ಮತ್ತು ನಮ್ಮ ಸಮಾಜ ಮೂಲಕ ನಾನು ಅವರಿಗೆ ಎಲ್ಲರಿಗೂ ಶುಭಾಶಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ.